ಎರಡು ಕೈಗಳಲ್ಲಿ ಹಿಡಿದ ಈ ಕಾಗದದ ನವಿಲನ್ನು ಗೋಣು ಮೇಲೆ ಕೆಳಗೆ ಹೋಗುವಂತೆ ಮಾಡಬಹುದು. ಇದಕ್ಕಾಗಿ 20 ಸೆಂಟಿಮೀಟರ್ ಗುಣಲೆ 20 ಸೆಂಟಿಮೀಟರ್ ಚದುರಾಕಾರದ ಕಾಗದ ಬೇಕಾಗುವುದು. ಮೊದಲಿಗೆ ಕರ್ಣರೇಷೆಗುಂಟ ಮಡಿಕೆ ಹಾಕಿ, ಆಮೇಲೆ ಅದು 7 ಸೆಂಟಿಮೀಟರ್ದಷ್ಟು ಕೆಳಗಿರಲಿ. ಆಮೇಲೆ ಎರಡು ಭುಜಗಳನ್ನು ತ್ರಿಕೋನಾಕಾರದಲ್ಲಿ ಮಡಿಚಿ, ಎರಡು ತ್ರಿಕೋನಗಳನ್ನು ಕರ್ಣರೇಷೆಗಳ ಮೇಲೆ ಬರಲಿ. ಈಗ ತ್ರಿಕೋನ ಬಿಚ್ಚಿದ ಮೇಲೆ ನವಿಲಿನ ಕೊರಳಿನ ಚಿತ್ರವನ್ನು ಅದರ ಮೇಲೆ ತೆಗೆಯಿರಿ. ಈ ರೀತಿಯಾಗಿ ನೀವು ಅದರ ಮೇಲೆ ಚಿತ್ರವನ್ನು ಬರೆಯಬಹುದು. ಆ ಚಿತ್ರದ ಗುಂಟ ಕತ್ತರಿಸಿ, ಈಗ ಈ ಕೊರಳನ್ನು ಮಡಿಕೆ ಹೊರಗೆ ತನ್ನಿ. ಇದು ಈಗ ಈ ರೀತಿಯಾಗಿ ಕಾಣುವುದು. ಅದರ ಕೊರಳು ಹೊರಗೆ ಬಂದದ್ದನ್ನು ನೀವು ನೋಡಬಹುದು. ಕೊರಳಿನ ಭಾಗವನ್ನು ಒಂದು ಕೈಯಲ್ಲಿ ಹಾಗೂ ಹಿಂದಿನ ಫ್ಲ್ಯಾಪನ್ನು ಇನ್ನೊಂದು ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಮಾಡಿದಾಗ ನವಿಲಿನ ಕೊರಳು ಮೇಲೆ ಕೆಳಗೆ ಹೋಗುವುದು. ಇದು ನೋಡಲು ಬಹು ಚಂದವಾದ ಕೃತಿ. ಈಗ ಇದರ ರೆಕ್ಕೆಗಳನ್ನು ಸಿಂಗರಿಸಿ ನವಿಲಿನ ರೆಕ್ಕೆ ಹಾಗೆ ಮಾಡಬಹುದು. ಇದು ಒಂದು ಬಹು ಸುಲಭವಾದ ಕಾಗದದ ನವಿಲು. ರೆಕ್ಕೆಯನ್ನು ನೀವು ಇಲ್ಲಿ ನೋಡಬಹುದು.